ನಮಸ್ತೆ ಅಶೋಕ್ ಕುಮಾರ್ ಬಿ ಎನ್ ಅವರೇ. ಸರ್ ನಮಸ್ತೆ ಸರ್. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, KSRP ಮತ್ತೆ IRB ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿನಲ್ಲಿ ರಾಜ್ಯಕ್ಕೆ 29ನೇ ರ್ಯಾಂಕ್ ಅನ್ನ ತಗೊಂಡು ಸೆಲೆಕ್ಟ್ ಆದ್ರಿ. ಥ್ಯಾಂಕ್ ಯು ಸರ್. ಹಾಗೆ ನೀವು ನಿಮ್ಮ ಅನುಭವವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಅನುಕೂಲ ಆಗ್ಲಿ ಅಂತ ತಮ್ಮ ಅನುಭವವನ್ನ ಹಂಚಿಕೊಳ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಅಶೋಕ್ ಕುಮಾರ್ ಅವರೇ, ಮೊದಲನೇದಾಗಿ ನಿಮ್ಮ ಪರಿಚಯ ಸಂಕ್ಷಿಪ್ತವಾಗಿ. ಸರ್ ನನ್ನ ಹೆಸರು ಅಶೋಕ್ ಕುಮಾರ್ ಬಿ ಎನ್ ಸರ್. ನಂದು ಗ್ರಾಮ ಬಂದು ಬಡಕನಹಳ್ಳಿ ಗ್ರಾಮ, ಗೌಡಗೆರೆ ಹೋಬಳಿ, ಗೌಡಗೆರೆ ಪೋಸ್ಟ್ ಮುಗ್ಗಿಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು ಸರ್, ಹಾಸನ ಡಿಸ್ಟಿಕ್. ಓಕೆ, ಶೈಕ್ಷಣಿಕ ಹಿನ್ನೆಲೆ ಸರ್? ಅದು ನಂದು 1-4 ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫೋರ್ತ್ ಸ್ಟ್ಯಾಂಡರ್ಡ್ ವರೆಗೆ ನಮ್ಮ ಸ್ವಗ್ರಾಮ ಬಡಕನಹಳ್ಳಿಲೇ ಓದಿದ್ದು ಸರ್. ಮತ್ತೆ 6th-10th ಪಕ್ಕದೂರು ಅರೆಸೊನ್ನಹಳ್ಳಿ ಅಂತ ಇದೆ ಸರ್, ಅಲ್ಲಿ ಓದಿದ್ದು. ಮತ್ತೆ PUC ಬಂದು ಗೌರ್ಮೆಂಟ್ PU ಕಾಲೇಜ್ ಚನ್ನರಾಯಪಟ್ಟಣ ಸರ್. DED ಮಾಡಿದ್ದು ಶ್ರೀರಂಗ ಕಾಲೇಜು ಹಾಸನ್. BA ಮಾಡಿದ್ದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಹಾಸನ್ ಅಲ್ಲೇ. BA ನಲ್ಲಿ ಯಾವ ಕಾಂಬಿನೇಷನ್? BA ನಲ್ಲಿ EEP ಸರ್. ಅಂದ್ರೆ ಇಂಗ್ಲಿಷ್ ಮೇಜರ್? ಹಾ ಸರ್, ಇಂಗ್ಲಿಷ್ ಆಪ್ಷನಲ್ ಸರ್. ಇಂಗ್ಲಿಷ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಓಕೆ ಅಶೋಕ್, ನಿಮ್ಮ ವೈಯಕ್ತಿಕ ವಿಚಾರ ಹಾಗೆ ಶೈಕ್ಷಣಿಕ ಹಿನ್ನೆಲೆಯನ್ನ ಪರಿಚಯ ಮಾಡಿಕೊಟ್ರೆ. ಥ್ಯಾಂಕ್ಸ್. ಸ್ಪರ್ಧಾತ್ಮಕ ಪರೀಕ್ಷೆಯ ಅನುಭವವನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ಮಾಡಿದ್ದು ಅಥವಾ ಮಾಡಬೇಕು ಅಂತ ಅನಿಸಿದ್ದು ಮೊದಲನೇ ಸರಿ ಯಾವಾಗ? ಸರ್, ನಾನು BA ಮಾಡುವಾಗ ಸರ್, ಅಂದ್ರೆ PUC ಆದ್ಮೇಲೆ DED ಮಾಡ್ತಾ ಇದ್ದೆ. ಅವಾಗ ನಾನು ವಿಥೌಟ್ ಪ್ರಿಪರೇಷನ್ PC ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದ್ದೆ ಸರ್. ಬಟ್ ಅವಾಗ ವಿಥೌಟ್ ಪ್ರಿಪೇರ್ ಎಕ್ಸಾಮ್ ಬರೀತಾ ಇದ್ದೆ, ಫಿಸಿಕಲ್ ಆಗೋದು ಎಕ್ಸಾಮ್ ಬರೀತಾ ಇದ್ದೆ. ಬಟ್ ಯಾವ್ದೇ ಇದು ಸಕ್ಸಸ್ ಸಿಕ್ಕಿರಲಿಲ್ಲ ಸರ್. ಆಮೇಲೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನಾನು ಬೆಂಗಳೂರಲ್ಲಿ ಜಾಬ್ ಮಾಡಕ್ ಹೋಗಿದ್ದೆ ಸರ್. ಅಂದ್ರೆ ನೀವು ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವ ವರ್ಷದಲ್ಲಿ? DED ಮುಗಿಸ್ಕೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಹೌದು ಸರ್. ಓಕೆ, ನೆನಪಿದೆಯಾ ವರ್ಷ ಯಾವಾಗ ಅಂತ ಏನಾದ್ರು? ಸರ್, ಅದು 2010-11 ಸರ್. 11 ಅಲ್ಲಿ DED ಮಾಡ್ತಾ ಇರುವಾಗ, ಬಟ್ ಅಟೆಂಡ್ ಮಾಡ್ತಾ ಇದ್ದೆ ಸರ್, ಬಟ್ ವಿಥೌಟ್ ಪ್ರಿಪೇರ್ ಸರ್ ಅದು. ಓಕೆ ಅಶೋಕ್, ತೊಂದರೆ ಏನಿಲ್ಲ, ಪ್ರಿಪೇರ್ ಮಾಡ್ತಾ ಇದ್ರಿ. ನಂತರ ಪದವಿ ಮುಗಿದ್ಮೇಲೆ ಹೇಳಿ, ಹೇಳ್ತಾ ಇದ್ರಲ್ಲ ಪದವಿ ಮುಗಿದ್ಮೇಲೆ. ಡಿಗ್ರಿ ಮುಗಿದ್ಮೇಲೆ ಸರ್, ನಾನು ಅಂದ್ರೆ ಏನಾದ್ರು ಜಾಬ್ ಮಾಡ್ಬೇಕಂದ್ಬಿಟ್ಟು ಬೆಂಗಳೂರು ಖಾಸಗಿ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಸರ್, ಬೆಂಗಳೂರಿನಲ್ಲಿ. ಓಕೆ, ಹೇಳಿ ಅಶೋಕ್, ಹೇಳಿ. ಹಾ ಸರ್, ಅಲ್ಲಿ 1 ಇಯರ್ ವರ್ಕ್ ಮಾಡಿದೆ ಸರ್. 1 ಇಯರ್ ವರ್ಕ್ ಮಾಡುವಾಗ ಅಲ್ಲಿ ನಂದಿತ PUC ಬ್ಯಾಚ್ಮೇಟ್ ನಮ್ ಫ್ರೆಂಡ್ ಅರುಣ್ ಕುಮಾರ್ BP ಅಂತ ಸರ್, ಅವರು ಸ್ಟಡಿ ಮಾಡ್ತಾ ಇದ್ರು. ಅವರು ಯಾವ್ದೋ ಒಂದು ಅವ್ರ ಕೆಲಸದ ನಿಮಿತ್ತ ನಮ್ಮ ಅಲ್ಲಿಗೆ ಬಂದಿರ್ತಾರೆ ಸರ್, ರೂಮ್ ಹತ್ರ ಬಂದಿರ್ತಾರೆ. ಅವರು ಯಾವ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ರು ಸರ್? ಅವರು ಕಾಂಪಿಟೇಟಿವ್ ಎಕ್ಸಾಮ್, ಈಗ FDA ಮತ್ತೆ ಪೊಲೀಸ್ ಎಲ್ಲಾ ಎಕ್ಸಾಮ್ಗೂ ಅವರು ಓದ್ತಾ ಇದ್ರು ಸರ್. ಈಗ ಸ್ಟಡಿ ಮಾಡ್ತಾ ಇದ್ರು ಸರ್. ಈಗ ಅವರು ಪ್ರಸ್ತುತ RSA ಆಗಿದ್ದಾರೆ ಸರ್ ಅವರು. ಓಕೆ, ಹಾ ಸರ್, ಹೇಳಿ. ಆಗ ಅವರು ಬೆಂಗಳೂರಿಗೆ ಬಂದಾಗ ನನ್ ಜೊತೆನೆ ಉಳ್ಕೊಂಡಿದ್ರು ಸರ್. ಆವಾಗ ಒಂದೆರಡು ನೋಟ್ಸ್ ಕೊಟ್ಬಿಟ್ಟು ಇದನ್ನ ಜಾಬ್ಗೆ ಪ್ರಿಪರೇಷನ್ ಚೆನ್ನಾಗಿದೆ ಮಾಡು ಅಂತ ಹೇಳ್ಬಿಟ್ಟು ಚನ್ನರಾಯಪಟ್ಟಣದಲ್ಲಿ ಸರ್ ಮಾರ್ಗದರ್ಶನ ಕ್ಲಾಸ್ ಮಾಡ್ತಾರೆ, ಬಂದ್ರೆ ಯೂಸ್ ಆಗುತ್ತೆ ನೋಡು ಅಂತ ಒಂದು ಸೂಚನೆ ಕೊಟ್ಟಿದ್ರು ಸರ್. ಅವರು ಒಂದು ಮಾಹಿತಿ ಕೊಟ್ಟಿದ್ರು, ಈ ತರ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುತ್ತೆ ಬಾ ಅಂತ ಹೇಳಿದ್ರು ಸರ್. ನಾನು ಆ ಕಾರಣಕ್ಕೋಸ್ಕರ ಅಲ್ಲಿ ನಾನು ಬೆಂಗಳೂರಿಂದ ವರ್ಕ್ ಮಾಡ್ತಿದ್ದು ನಾನು ರಿಸೈನ್ ಮಾಡಿ ನಾನು ಚನ್ನರಾಯಪಟ್ಟಣಕ್ಕೆ ಬಂದಿದ್ದೆ ಸರ್. ನಾನು ಆವಾಗ ಎಷ್ಟು ವಯಸ್ಸಾಗಿತ್ತು ಅಶೋಕ್? ಸರ್, ಅವಾಗ ಸರ್ ನಂಗೆ ಆಲ್ರೆಡಿ ಒಂದು 26 ಆಗಿತ್ತು ಸರ್. 26 ಅಲ್ಲಿ ನೀವು ಸೀರಿಯಸ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋಕೆ ಪ್ರಾರಂಭ ಮಾಡಿದ್ರಿ? ಹೌದು ಸರ್. ಅಂದ್ರೆ 2016 ಆಗಿತ್ತು, 15-16 ಸರ್, 16 ಸ್ಟಾರ್ಟ್ ಇತ್ತು ಸರ್, ಆಲ್ರೆಡಿ ಸ್ಟಾರ್ಟಿಂಗ್ ಇತ್ತು 16. ಓಕೆ ಅಶೋಕ್, ಈಗೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯವಾಗಿ ಇವಾಗ ಏನಂತ ಹೇಳಿದ್ರೆ, ಪದವಿಯನ್ನ ಓದುವಂತ ಸಂದರ್ಭದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಇರಬೇಕು ನಮಗೆ. ಪದವಿ ಮುಗಿದು 21, 22, 23 ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ನೀವು ಪ್ರಾರಂಭ ಮಾಡಿದ್ದು 26, ಆದ್ರೂ 28-29 ವರ್ಷಕ್ಕೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆದ್ರಿ. ಅಂದ್ರೆ ಲೇಟ್ ಆಗಿ ಬಂದ್ರು ಸಾಧನೆ ಮಾಡಬಹುದು. ಹೌದು ಸರ್. ಅಂದ್ರೆ ನನಗೆ ಏನಕ್ಕೆ ಅಂದ್ರೆ ಸರ್, ನಂಗೆ ಅದ್ರ ಬಗ್ಗೆ ನಾನು ಮಾಹಿತಿನ ಎಲ್ಲೂ ತಿಳ್ಕೊಳ್ಳೋದಿಕ್ಕೆ ನಾನು ಪ್ರಯತ್ನನೇ ಪಡಲಿಲ್ಲ ಸರ್. ಅದು ಆಕ್ಚುಲಿ ನನ್ನ ಮೊದಲನೇ ತಪ್ಪು ಸರ್ ಅದು. ಯಾಕೆಂದ್ರೆ ನನಗೆ ಅದು ಅವೇರ್ನೆಸ್ ನಮ್ಗೆ ಅದು ಇದ್ದಿದ್ದು, ಅಕ್ಕಪಕ್ಕ ಯಾರಾದ್ರೂ ಆತರ ಓದ್ತಾ ಇದ್ರೆ ನಮಗೂ ಅದು ಅವೇರ್ನೆಸ್ ಬರೋದು ಸರ್.
ಬಟ್ ಏನು ಅಂತಂದ್ರೆ ನಂಗೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಂಗೆ ಅದ್ರ ಬಗ್ಗೆ ಮಾಹಿತಿ ನಾನು ಯಾರ ಹತ್ರ ತಿಳ್ಕೊಳಕ್ಕೂ ಹೋಗ್ಲಿಲ್ಲ ಏನಿಲ್ಲ, ಡೈರೆಕ್ಟ್ ನಾನು ಏನ್ ಮಾಡ್ಬಿಟ್ಟೆ ಅಂತಂದ್ರೆ ಖಾಸಗಿ ಕಂಪ್ನಿನಲ್ಲಿ ವರ್ಕ್ ಮಾಡೋದಿಕ್ಕೆ ಅಂತ ಬೆಂಗ್ಳೂರ್ಗೆ ಹೋಗ್ಬಿಟ್ಟೆ ಸರ್. ಅದು ನನಗೆ ತುಂಬಾ ಟೈಮ್ ಅಲ್ಲಿ ಕಿಲ್ ಆಯ್ತು ಸರ್, ಅದು ಟೈಮ್ ಹೋಗ್ಬಿಟ್ಟು ನಮ್ಮ ಟೈಮ್. ಹಾಗಾದ್ರೆ 26 ವರ್ಷಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಏನಾಯ್ತು ಪ್ರಾರಂಭದಲ್ಲಿ, ಸ್ಟ್ರಗಲ್ ಆಯ್ತಾ ಇಲ್ಲ ಏನಾದ್ರೂ ಇಮಿಡಿಯೇಟ್ ಆಗಿ ಸಕ್ಸಸ್ ಸಿಕ್ತಾ ತಕ್ಷಣಕ್ಕೆ? ಇಲ್ಲ ಸರ್, ಅಂದ್ರೆ ನಾನು 2016 ಇಂದ ನಾನು ಓದೋದಿಕ್ಕೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ ಸರ್. ಬಟ್ ಫಸ್ಟ್ ಸ್ಟಾರ್ಟಿಂಗ್ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ಸ್ವಲ್ಪ ಲೇಜಿ ಮಾಡ್ತಾ ಇದ್ದೆ, ಅಂದ್ರೆ ಎಷ್ಟ್ ಬೇಕು ಅಷ್ಟೇ ಸೀಮಿತವಾಗಿ, ಇಷ್ಟೇ ಓದ್ಬೇಕು ಇಷ್ಟೇ, ಆಮೇಲೆ ಹಂಗೆ ಅದೇ ತರ ನಾನು ಇದ್ ಮಾಡ್ತಾ ಇದ್ದೆ ಸರ್. ಬಟ್ ನಾನು ತುಂಬಾ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿದೆ ಸರ್, ಒಂದು 10 to 12 ಎಕ್ಸಾಮ್ ಅಟೆಂಡ್ ಮಾಡಿದೀನಿ ಸರ್. 10-12 ಎಕ್ಸಾಮ್, ಈ ಪೊಲೀಸ್ ಕಾನ್ಸ್ಟೇಬಲ್, FDA, ಆಮೇಲೆ PSI 2 times ಅಟೆಂಡ್ ಮಾಡಿದೀನಿ ಸರ್, RSI 1 time ಅಟೆಂಡ್ ಮಾಡಿದೀನಿ ಸರ್, ಮತ್ತೆ TET ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿದೀನಿ ಸರ್. ಬಟ್ ಆದ್ರೆ ನನಗೆ ಯಾವ್ದೇ ರೀತಿ ನಂಗೆ ಅದ್ರಲ್ಲಿ ನಂಗೆ ಯಾವ್ದು ಯಾವ ಎಕ್ಸಾಮ್ ಅಲ್ಲಿ ನಂಗೆ ಸಕ್ಸಸ್ ಸಿಗ್ಲಿಲ್ಲ ಸರ್, ಅಷ್ಟೇ ಎಕ್ಸಾಮ್ ಅಟೆಂಡ್ ಮಾಡಿದ್ರು. ಓಕೆ ಅಶೋಕ್, ಅಂದ್ರೆ ಹೆಚ್ಚು ಕಡಿಮೆ 12-13 ಎಕ್ಸಾಮ್ ಅಲ್ಲಿ ಫೇಲ್ಯೂರ್ ಆದ್ರಿ. ಹಾ ಸರ್. ಫೇಲ್ಯೂರ್ ಆದ್ರೂ ನೀವು ಮತ್ತೆ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ? ಹೌದು ಸರ್. ಅಶೋಕ್, ಹೇಗೆ ಕೆಲವರಿಗೆ ಏನ್ ಅನ್ಸುತ್ತೆ ಅಂದ್ರೆ 1-3 ಎಕ್ಸಾಮ್ ಅಲ್ಲಿ ಫೇಲ್ಯೂರ್ ಆದ ತಕ್ಷಣ ನನ್ನ ಕೈಲಿ ನೀ ಜಾಬ್ ಆಗಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಅನ್ಸ್ಬಿಡುತ್ತೆ ಯಾರಿಗಾದ್ರೂ, ಅಂತವ್ರಿಗೆ ನೀವು ಒಂದ್ ರೀತಿ ಒಂದು ನಿಮ್ಮ ಅನುಭವನ ಆ ಸಂದರ್ಭದಲ್ಲಿ ನಿಮಗೆ ಏನ್ ಅನ್ನಿಸ್ತೋ ಅದನ್ನ ಹಂಚ್ಕೋಬಹುದಾ? ಹೌದು ಸರ್, ಖಂಡಿತ ಹೇಳ್ತೀನಿ. ಅದೇ ಸರ್, ನಾನು ಅಷ್ಟು ಎಕ್ಸಾಮ್ ಅಟೆಂಡ್ ಮಾಡಿದ್ರು ನನಗೆ ನಾನು ತುಂಬಾ ಫೇಲ್ಯೂರ್ ಆಗ್ತಾ ಇದೆ. ಬಟ್ ಡಿಸಪಾಯಿಂಟ್ ಆಗಿದ್ದೀನಿ ಸರ್, ತುಂಬಾ ಡಿಸಪಾಯಿಂಟ್ ಆಗಿದ್ದೀನಿ. ಬಿಕಾಸ್ ನಂದು PC 27 years ಕ್ರಾಸ್ ಆದ್ಮೇಲೆ ನಾನು ಬೆಂಗಳೂರಿಗೆ ಹೋಗ್ಬಿಡೋಣ, ನನ್ನ ಕೈಲಿ ಜಾಬ್ ಮಾಡಕ್ ಆಗಲ್ಲ, ಯಾವ್ದೇ ರೀತಿ ಜಾಬ್ ತಗೊಳಕು ಆಗಲ್ಲ, ಇಷ್ಟು ಓದಿದ್ರು ಆಗ್ತಾ ಇಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ನಾನು ನೆಗೆಟಿವ್ ನಾನೇ ಥಿಂಕ್ ಮಾಡ್ತಾ ಇದ್ದೆ ಸರ್. ಓದಿದ್ರು ಆಗ್ತಾ ಇಲ್ಲ ಅಂತ ನಾನು ಇದ್ ಮಾಡ್ತಾ ಇದ್ದೆ. ಬಟ್ ಆದ್ರೆ ಅದೇ ನಮ್ ಫ್ರೆಂಡ್ ಸರ್, ಈಗ ಪ್ರಸ್ತುತ ಅರುಣ್ ಕುಮಾರ್ ಅವ್ರ ಇದಾರಲ್ಲ ಸರ್, ಅವರು ನನ್ನ ಜೊತೆಗೆ ರೂಮ್ಮೇಟ್ ಆಗಿದ್ರು ಸರ್. ಅವರು ತುಂಬಾ ನೋಟ್ಸ್ ಗಳನ್ನೆಲ್ಲ ಕೊಟ್ಟು ಅವರು ಎಲ್ಲ ಜೊತೆಗೆ ಓದ್ತಾ ಇದ್ದು. ಅವಾಗ ನನಗೆ 27 ನಾನು ಆತರ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ, ಈ ತರ ಇದೆ ಪ್ರಾಬ್ಲಮ್, ಹೋಗ್ಬಿಡ್ತೀನಿ ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸುಮ್ನೆ ಅಂತ ಎಲ್ಲ ಹೇಳ್ತಿದ್ದೆ. ಅವಾಗ ಏನಾಗಲ್ಲ, ಇಷ್ಟೇ ಓದಿದೆ, ಇನ್ನ ಸ್ವಲ್ಪ ಓದು, ಈಗ ಹೆಂಗಿದ್ರು ಚರಪಂದಲ್ಲಿ ಸರ್ ಸಿಕ್ಕಿದ್ರೆ ಅವ್ರ ಮಾರ್ಗದರ್ಶನ ಸಿಕ್ಕಿದೆ, ಅದೇ ತರನೇ ಓದ್ಕೊಂಡು ಹೋಗ್ತಾ ಇದೆಯಲ್ಲ, ಅದನ್ನೇ ಇನ್ನ ಸ್ವಲ್ಪ ಕಂಟಿನ್ಯೂ ಮಾಡು, ಏನು ಆಗಲ್ಲ, ಓದಿದ್ರೆ ಅದು ಪೇಷನ್ಸ್ ಇರ್ಬೇಕು, ತಕ್ಷಣ ಸಕ್ಸಸ್ ಯಾರಿಗೂ ಸಿಗಲ್ಲ. ತುಂಬಾ ವರ್ಷಗಳಿಂದ ಓದ್ತಾ ಇರೋರು ಇರ್ತಾರೆ, ಅವ್ರ ಮಧ್ಯದಿಂದ 2 years ಎಲ್ಲ ಏನಿಲ್ಲ, 2-2.5 ಇಯರ್ ಎಲ್ಲ ಏನು ಆಗಲ್ಲ, 5 years ಇಂದ ಓದ್ತಾ ಇರೋರು ಇರ್ತಾರೆ, ಟ್ರೈ ಮಾಡು ಏನು ಆಗಲ್ಲ ಅಂತ ಅವರು ಸಜೆಷನ್ ಕೊಟ್ರು ಸರ್. ಆಮೇಲೆ ನಾನು ಸರ್ ಹತ್ರ ಎಲ್ಲ ಮಾರ್ಗದರ್ಶನ ತಗೋತಾ ಇದ್ದೆ ಸರ್, ಅವರು ಕ್ಲಾಸ್ ಮಾಡುವಾಗೆಲ್ಲ ಏನಾದ್ರು ಹೇಳ್ಕೊಡುವಾಗೆಲ್ಲ ಅದನ್ನೆಲ್ಲ ಕೇಳ್ಕೊತಾ ಇದ್ದೆ. ಬಟ್ ನನಗೇನು ಅಂತ ಅಂದ್ರೆ ನನಗೆ ಜಾಬ್ ನೆಸೆಸಿಟಿ ತುಂಬಾ ಇತ್ತು ಸರ್. ನಾನು ಈಗ ಇಷ್ಟು ವರ್ಷ ಕೂತಿದ್ದೀನಿ, ನಾನು ಇಷ್ಟಕ್ಕೆ ಅದನ್ನ ಡ್ರಾಪ್ ಮಾಡಿದ್ರೆ ಅದ್ ಚೆನ್ನಾಗೂ ಅನ್ಸಲ್ಲ, ಬಟ್ ಲೈಫ್ ಸೆಕ್ಯೂರ್ ಆಗೋದಕ್ಕೆ ಏನಾದ್ರು ಒಂದ್ ಜಾಬ್ ಬೇಕು ಅಂತ ನಾನು ಏನ್ ಮಾಡಿದೆ, ಅದನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡು ನಾನು ಪೇಷನ್ಸ್ ತಾಳ್ಮೆಯಿಂದ ಸ್ಟಡಿನ ಕಂಟಿನ್ಯೂ ಮಾಡಿದೆ ಸರ್. ನಾನು ಯಾವ್ದೇ ಕಾರಣಕ್ಕೂ ಡ್ರಾಪ್ ಮಾಡಿಲ್ಲ ಸ್ಟಡಿನ. ಓಕೆ ಅಶೋಕ್, ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಕ್ ಆಗ್ಲಿಲ್ಲ ಅಂದ್ರೂ ಸಬ್ ಇನ್ಸ್ಪೆಕ್ಟರ್ ಆಗ್ಬಹುದು? ಹೌದು ಸರ್, ನಾನು ಹಂಗೆ ಅನ್ಕೊಂಡಿದ್ದೆ ಸರ್, ನನ್ನ ಕೈಲಿ ಕಾನ್ಸ್ಟೇಬಲ್ ಮಾಡಕ್ ಆಗಿಲ್ಲ, ನನ್ನ ಕೈಲಿ ಯಾವ ಜಾಬ್ ಮಾಡಕ್ ಆಗುತ್ತೆ ಅಂತ ನಾನು ಅದೇ ತರನೇ ನೆಗೆಟಿವ್ ಥಾಟ್ ಮಾಡ್ಕೊಂಡು ಬಿಟ್ಬಿಡೋಣ ಡ್ರಾಪ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸರ್ ನಾನು. ಬಟ್ ಆದ್ರೆ ಡ್ರಾಪ್ ಮಾಡಿಲ್ಲ ಸರ್, ನಾನು ಕೂತು ಮತ್ತೆ ಸ್ಟಡಿ ಕಂಟಿನ್ಯೂ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರೆ, ಯಾಕೆಂದ್ರೆ ಅವಾಗ ಡ್ರಾಪ್ ಮಾಡಿದ್ರೆ ನೀವು ಈ ರೀತಿ ಅನುಭವವನ್ನ ಸ್ಪರ್ಧಾರ್ಥಿಗಳಿಗೆ ಹಂಚ್ಕೊಳೋ ಅಂತ ಅವಕಾಶ ಸಿಗ್ದೇ ಸಿಗ್ತಿರ್ತಿಲ್ಲ ಅಲ್ವಾ? ಹೌದು ಸರ್, ಹೌದು ಸರ್, ತುಂಬಾ ಜನ ಒಂದ್ ಎಕ್ಸಾಮ್ ಎರಡ್ ಎಕ್ಸಾಮ್ ಡ್ರಾಪ್ ಮಾಡ್ಬಿಡ್ತಾರೆ ಸರ್, ತುಂಬಾ ಇದಾರೆ ಸರ್ ಆತರ. ಬಟ್ ಏನಾಗಲ್ಲ ಸರ್, ಕಂಟಿನ್ಯೂ ಸ್ಟಡಿ ಇದ್ರೆ ಒಂದಲ್ಲ ಒಂದ್ ಸಕ್ಸಸ್ ಆಗುತ್ತೆ ಸರ್. ಓಕೆ ಅಶೋಕ್, ಯಾಕೆ ಅಶೋಕ್ ಪ್ರಾರಂಭದಲ್ಲಿ ನಿಮಗೆ ಫೇಲ್ಯೂರ್ ಆದ್ರಿ, ಈಗ ಸಕ್ಸಸ್ ಆಗಿದ್ದೀರಾ, ಯಾಕೆ ಪ್ರಾರಂಭದಲ್ಲಿ ನೀವ್ ಹೇಳ್ತಾ ಇದೀರಾ 10-12 ಎಕ್ಸಾಮ್ ಫೇಲ್ಯೂರ್ ಆದ ಅಂತ, ನೀವ್ ಅನ್ಕೊಂಡಿರೋಂಗೆ ಏನ್ ರೀಸನ್ ಇರ್ಬೋದು ಸರ್? ಈಗ ನಾನು ಒಂದ್ ಅಕಸ್ಮಾತ್ ಒಂದ್ ಈಸಿ ಸಬ್ಜೆಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಅದ್ರ ಬಗ್ಗೆ ಜಾಸ್ತಿ ಓದ್ತಾ ಹೋಗೋದು, ಇಲ್ಲ ಒಂದೊಂದು ಸಬ್ಜೆಕ್ಟ್ ಅರ್ಥ ಆಗಲ್ಲ ಅಂತ ನಾನು ಅದನ್ನ ಬಿಟ್ಬಿಡೋದು, ಇಲ್ಲ ಮೆಂಟಲ್ ಎಬಿಲಿಟಿ ಟಫ್ ಇದೆ ಅಂತ ನಾನು ಅದನ್ನ ಡ್ರಾಪ್ ಮಾಡೋದು, ಈ ತರ ನಾನು ಫಸ್ಟ್ ನಂಗೆ ಮೆಂಟಲ್ ಎಬಿಲಿಟಿ ತುಂಬಾ ಟಫ್ ಅನಿಸ್ತಾ ಇತ್ತು ಸರ್, ಅದನ್ನ ಮಾಡಕ್ ಆಗ್ತಾ ಇರಲಿಲ್ಲ ನನ್ನ ಕೈಲಿ, ಒಂದೊಂದು ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಕರೆಂಟ್ ಅಫೇರ್ಸ್ ಅಷ್ಟೇನೆ, ಕರೆಂಟ್ ಅಫೇರ್ಸ್ ಕೆಲವೊಂದೊಂದು ನಾನೇ ಲೇಜಿ ಮಾಡ್ತಾ ಇದ್ದೆ, ಜಾಸ್ತಿ ಕೇಳಲ್ಲ ಜಾಸ್ತಿ ಕೇಳಲ್ಲ ಅಂತ. ಕೆಲವೊಂದು ಎಕ್ಸಾಮ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಮೆಂಟಲ್ ಎಬಿಲಿಟಿ ಕೇಳಿರ್ತಾರೆ, ಬಟ್ ನಾನಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇತ್ತು ಸರ್. ಆಮೇಲೆ ಸಬ್ಜೆಕ್ಟ್ ವೈಸ್ ನನಗೆ ಅಂದ್ರೆ ಸ್ಟಡಿ ಮಾಡುವಾಗ ಯಾವ್ದೇ ರೀತಿ ಈಗ ಅದರ್ ಆಕ್ಟಿವಿಟೀಸ್ ಏನು ಇಟ್ಕೋಬಾರ ಸರ್, ಬಟ್ ತುಂಬಾ ಕಮಿಟ್ಮೆಂಟ್ ಇದ್ರು ಇದೇ ತರ ಫೇಲ್ಯೂರ್ ಆಗುತ್ತೆ. ಈಗ ಸ್ಟಡಿಗೆ ಅಂತ ಇದ್ ಮಾಡ್ಕೊಂಡ್ಮೇಲೆ ನಾವು ಆ ಟೈಮ್ನ ನಾವು ಸ್ಟಡಿಗೆ ಮಾಡ್ಕೋಬೇಕು ಸರ್, ಸ್ಟಡಿ ಮಾಡೋದಕ್ಕೆ ನಾವು ಟೈಮ್ನ ಕೊಡ್ಬೇಕು ಸರ್. ಬಟ್ ನಾನಲ್ಲಿ ತಪ್ಪು ಮಾಡಿದೆ ಅನ್ಸುತ್ತೆ ಸರ್, ಬಟ್ ಕೆಲವು ವಿಷಯಗಳನ್ನ ನಾನು ಓದೋದ್ರಲ್ಲಿ ನಾನೇನಾದ್ರು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡು ಹಳೆ
ಪ್ರೀವಿಯಸ್ ಅಲ್ಲಿ ನಾನು ಅಟೆಂಡ್ ಮಾಡಿದ ಎಕ್ಸಾಮ್ಸ್ ಎಲ್ಲಾನು ಸೆಲೆಕ್ಟ್ ಪೇಪರ್ ಎಲ್ಲ ಇಟ್ಕೊಂಡು ನಾನು ಎಲ್ಲಿ ಯಾವ್ಯಾವ ಕ್ವಶನ್ ತಪ್ಪು ಮಾಡಿದೀನಿ, ಯಾವ್ಯಾವ ಏರಿಯಾನ ನಾನು ಓದ್ಬೇಕು ಇನ್ನು ತಿಳ್ಕೋಬೇಕು ಅದನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ನಾನು ಆ ತರ ಸ್ಟಡಿ ಮಾಡ್ತಾ ಇದ್ದೆ. ಓಕೆ ಅಶೋಕ್, ಸಕ್ಸಸ್ ಆದ್ರೆ ಆ ಸಕ್ಸಸ್ ಅದರಲ್ಲಿ ಎಕ್ಸಾಮು, ಅದರಲ್ಲಿ ನೀವು ಪೇಪರ್ ಒನ್ ಪೇಪರ್ ಟೂ ಮತ್ತೆ ಸಂದರ್ಶನದಲ್ಲಿ ಎಷ್ಟು ಅಂಕ ಪಡ್ಕೊಂಡ್ರಿ? ಸರ್ ಇದು ಪೇಪರ್ ಒನ್ 80 ಮಾರ್ಕ್ಸ್ ಸರ್. ಪೇಪರ್ ಒನ್ ಇಂದ ಬರೋಣ, 50ಕ್ಕೆ ಪೇಪರ್ ಒನ್ ಅಲ್ಲಿ ಎಷ್ಟು ಬಂತು? 50ಕ್ಕೆ 28 ಸರ್. ಓಕೆ, ಪೇಪರ್ ಟೂ ನಲ್ಲಿ 150ಕ್ಕೆ 120 ಸರ್. 120 ಅಂದ್ರೆ 100ಗೆ 80 ಕ್ವಶನ್ ಮಾಡಿದ್ರಿ. ಹೌದು ಸರ್. ಓಕೆ, ಸಂದರ್ಶನದಲ್ಲಿ ಎಷ್ಟು ಅಂಕ ಪಡ್ಕೊಂಡ್ರಿ 10ಕ್ಕೆ? 6.5 ಕೊಟ್ಟಿದ್ದಾರೆ. 6.5, ಓಕೆ. ಅಂದ್ರೆ 29ನೇ ರ್ಯಾಂಕ್ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಹಾಗಾದ್ರೆ ಮೊದಲನೇ ಪತ್ರಿಕೆಗೆ ನೀವ್ ಹೇಗ್ ಸಿದ್ಧತೆ ಮಾಡ್ತಾ ಇದ್ರಿ ಅಂತ ಅನುಭವವನ್ನ ಹೇಳ್ಕೊಳ್ತಾ, ಅದ್ರ ಜೊತೆ ತಯಾರಿಯನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ? ಸರ್, ಫಸ್ಟ್ ಸರ್ ನಾವು ಫಸ್ಟ್ ಪೇಪರ್ ಹೋಗ್ಬೇಕು ಅಂತಂದ್ರೆ ಅದೇ ಸರ್ ಎಸ್ ಆರ್ ರೇಟಿಂಗು ಟ್ರಾನ್ಸ್ಲೇಷನ್ ಎಲ್ಲ ಇರುತ್ತೆ ಸರ್. ನಾವು ಎಸ್ ಆರ್ ರೇಟಿಂಗ್ ನ ಬರೀಬೇಕಾದ್ರೆ ಮೇನ್ ಫಸ್ಟ್ ಥಿಂಗ್ ಸರ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು ಸರ್. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಸರ್. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಿ ಮತ್ತೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಬೇಕು ಸರ್. ಈಗ ಒಂದು ಎಕ್ಸಾಂಪಲ್, ಈಗ ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ಕೇಳಿರ್ತಾರೆ ಅಂತಂದ್ರೆ ಸರ್, ನಾವು ಈಗ ಅದನ್ನ ಆಲ್ಮೋಸ್ಟ್ ಆಲ್ ಹೈಸ್ಕೂಲ್ ಬುಕ್ ಗಳಲ್ಲಿ ಪರಿಸರ ಅಧ್ಯಯನ ಈ ತರ ಎಲ್ಲ ಬುಕ್ ಇರುತ್ತೆ ಸರ್. ನಾವು ಅದನ್ನ ಕಲೆಕ್ಟ್ ಮಾಡ್ಬೇಕು, ಆಮೇಲೆ ಅದನ್ನೆಲ್ಲ ರೈಟಿಂಗ್ ಅಲ್ಲಿ ಬರೀತಾ ಇರ್ಬೇಕು ಸರ್. ಮೇನ್ ಮೇನ್ ಪಾಯಿಂಟ್ ಗಳು ಮತ್ತೆ ಯಾವ ತರ ಅದನ್ನ ಬರೀಬೇಕು ಅನ್ನೋದನ್ನ ನಾವು ಈಗ ಕೆಲವೊಂದು ದಿನಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಸರ್, ಸಂಪಾದಕ ಲೇಖನಗಳು ಅಂತ ಇರುತ್ತೆ ಸರ್ ದಿನಪತ್ರಿಕೆಗಳಲ್ಲಿ. ಅವನ್ನ ಓದ್ತಾ ಇದ್ರೆ ಒಂದು ಸ್ಕಿಲ್ ಇಂಪ್ರೂವ್ ಆಗುತ್ತೆ ಸರ್. ಒಂದು ಹೊಸ ಹೊಸ ವರ್ಡ್ ಗಳು ಕಲಿಯೋದು, ಸೆಂಟೆನ್ಸ್ ಗಳನ್ನ ಕಲಿಯೋದು, ಯಾವ್ದಾದ್ರು ಒಂದು ವಿಷಯ ಟಾಪಿಕ್ ಬಗ್ಗೆ ಇದ್ರೆ ಅದನ್ನ ನಾವು ಕಲ್ತ್ಬಿಟ್ಟು ನಾವು ಅದನ್ನ ಅಲ್ಲಿ ಬರೆಯೋದಿಕ್ಕೆಲ್ಲ ಈಸಿ ಆಗುತ್ತೆ ಸರ್. ಮತ್ತೆ ಈಗ ಆತರ ನಾವು ಅದನ್ನೆಲ್ಲ ವಿಷಯಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಒಂದು ನಾವೇ ಒಂದು ನಮ್ಮ ಓನ್ ಆಗಿ ಒಂದು ಎಸ್ಎ ರೈಟಿಂಗ್ ನಾವೇ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ಸರ್. ರೈಟಿಂಗ್ ಇರ್ಬೇಕು ಸರ್ ಚೆನ್ನಾಗಿ. ರೈಟಿಂಗ್ ಮಾಡ್ತಾ ಇದ್ರೆ ಎಸ್ಎ ರೈಟಿಂಗ್ ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ ಸರ್. ಮತ್ತೆ ನಾವು ಒಂದನ್ನ ಒಂದ್ ಟಾಪಿಕ್ ನ ರೆಡಿ ಮಾಡ್ಕೊಂಡಿದೀವಿ ಅಂದ್ರೆ ಸರ್, ನಾವು ಆ ಟಾಪಿಕ್ ನ ಬರೆಯೋದಕ್ಕೆ ಒಂದ್ ಟೈಮಿಂಗ್ ಸೆಟ್ ಮಾಡ್ಕೋಬೇಕು ಸರ್. ಅಂದ್ರೆ ಬಿಫೋರ್ ಎಕ್ಸಾಮ್ ಸರ್, ನಾವ್ ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೇ ಒಂದ್ ಟೈಮ್ ಇಟ್ಕೊಂಡು ನಾವು ಅದನ್ನ ತಯಾರಿ ಮಾಡ್ಬೇಕಾಗುತ್ತೆ ಸರ್ ಎಸ್ಎ ರೈಟಿಂಗ್ ನ. ಓಕೆ, ಇನ್ನ ಭಾಷಾಂತರ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷ್ ನಿಂದ ಕನ್ನಡ? ಸರ್ ಅದು ಟ್ರಾನ್ಸ್ಲೇಷನ್ ಅದು ತುಂಬಾ ಈಸಿ ಇರುತ್ತೆ ಸರ್. ಅಂದ್ರೆ ಕೆಲವರು ಟಫ್ ಅನ್ಕೋತಾರೆ, ಕೆಲವರು ಈಸಿನೂ ಇರುತ್ತೆ ಅನ್ಕೋತಾರೆ ಸರ್. ಅಂದ್ರೆ ನಾವು ಪ್ರಿಪರೇಷನ್ ಅಂದ್ರೆ ಈಗ ಕೆಲವೊಂದೊಂದು ಈಗ ಬುಕ್ಸ್ ಗಳೇ ಇರುತ್ತೆ ಸರ್, ಹೈಸ್ಕೂಲ್ ಬುಕ್ ಇರುತ್ತೆ ಇಂಗ್ಲಿಷ್ ಟು ಕನ್ನಡ, ಅಂದ್ರೆ ಟ್ರಾನ್ಸ್ಲೇಷನ್ ಇರುತ್ತೆ ಸರ್. ಅದು ವರ್ಷನ್ ಚೇಂಜ್ ಇರುತ್ತೆ, ಕನ್ನಡ ಇಂಗ್ಲಿಷ್. ಸೋಷಿಯಲ್ ಮತ್ತೆ ಸೈನ್ಸ್ ಹೇಳ್ತಾ ಇದೀರಲ್ವಾ? ಸರ್ ಅದು ಇರುತ್ತೆ ಸರ್, ಸೋಷಿಯಲ್ ಮತ್ತೆ ಸೈನ್ಸ್, ಕನ್ನಡ ವರ್ಷನ್ ಮತ್ತೆ ಇಂಗ್ಲಿಷ್ ವರ್ಷನ್ ಎರಡು ಇರುತ್ತೆ ಸರ್. ಈಗ ನಮ್ಗೆ ಟ್ರಾನ್ಸ್ಲೇಷನ್ ಈಸಿ ಆಗ್ಬೇಕು ಅಂದ್ರೆ ನಾವು ಅಂದ್ರೆ ಅದನ್ನೇ ಕೊಡ್ತಾರೆ ಅಂತ ಅಲ್ಲ ಸರ್, ಹೈಸ್ಕೂಲ್ ಬುಕ್ ಅಲ್ಲಿ ಏನಿದೆ ಅದನ್ನೇ ಕೊಡ್ತಾರೆ ಟ್ರಾನ್ಸ್ಲೇಷನ್ ಗೆ ಅಂತ ಅಲ್ಲ ಸರ್. ಬಟ್ ನಮಗೆ ಒಂದು ನಾಲೆಡ್ಜಬಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಸರ್. ನಾವು ಯಾವ ತರ ಟ್ರಾನ್ಸ್ಲೇಷನ್ ಗಳು ಬರೀಬಹುದು ಅಂದ್ರೆ ವರ್ಡ್ ಗಳು ಇಂಗ್ಲಿಷ್ ವರ್ಡ್ ಗಳು ಪರಿಚಯ ಆಗುತ್ತೆ ಸರ್. ಅದ್ರ ಜೊತೆಗೆ ಒಂದು ಡಿಕ್ಷನರಿ ಇಟ್ಕೊಂಡಿರ್ಬೇಕು, ಮತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದೊಂದು ವರ್ಡ್ ಮತ್ತೆ ಸೆಂಟೆನ್ಸ್ ಮೀನಿಂಗ್ ಸಿಗುತ್ತೆ ಸರ್. ನಮ್ಗೆ ಆತರ ಓದುವಾಗ ನಮ್ಗೆ ಯಾವ ಟಫ್ ವರ್ಡ್ ಕಷ್ಟ ಇರುತ್ತೆ ಯಾವ್ದೇ ಅರ್ಥ ಆಗಲ್ಲ ಅದನ್ನ ನಾವು ನೋಟ್ ಮಾಡ್ಕೊಂಡು ಡಿಕ್ಷನರಿ ಹುಡಿಕೊಂಡು ಮತ್ತೆ ಗೂಗಲ್ ಅಲ್ಲೆಲ್ಲ ಈ ತರ ಎಲ್ಲ ಮಾಡ್ಕೊಂಡ್ರೆ ಟ್ರಾನ್ಸ್ಲೇಷನ್ ತುಂಬಾ ಈಸಿ ಆಗುತ್ತೆ. ಪೇಪರ್ ಇಂಗ್ಲಿಷ್ ನ್ಯೂಸ್ ಪೇಪರ್ ನ ಓದ್ತಾ ಇದ್ರು ಇಂಪ್ರೂವ್ ಆಗುತ್ತೆ ಸರ್, ಇಂಗ್ಲಿಷ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಓಕೆ ಅಶೋಕ್, ನೀವು ಹೇಳಿದ್ರಲ್ಲ ಭಾಷಾಂತರಕ್ಕೆ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ ಬುಕ್ಸ್ ಬಳಸ್ಕೊಳ್ಳಿ ಅಂತ ಅಶೋಕ್, ನಾವು ಅಲ್ಲಿ ಭಾಷಾಂತರವನ್ನ ಕಲಿತಾ ಇದ್ರ ಜೊತೆಗೆ ಪೇಪರ್ ಟೂಗೆ ಅದು ಸೋಷಿಯಲ್ ಬುಕ್ ಗಳನ್ನ ಒಂದ್ಸರಿ ಓದ್ದಾಗ ಆಗುತ್ತಲ್ವಾ? ಹೌದು ಸರ್, ಅದು ತುಂಬಾ ಇಂಪ್ರೂವ್ ಆಗುತ್ತೆ ಸರ್. ಈಗ ಸಬ್ಜೆಕ್ಟ್ ವೈಸ್ ಕಲಿಬಹುದು ಸರ್, ಅಲ್ಲಿ ಸಬ್ಜೆಕ್ಟ್ ವೈಸ್ ಕಲಿಬಹುದು, ಮತ್ತೆ ಈಗ ಟ್ರಾನ್ಸ್ಲೇಷನ್ ಈಸಿ ಆಗುತ್ತೆ ಸರ್. ಓಕೆ ಅಶೋಕ್, ಅಂದ್ರೆ KSRP ಪೇಪರ್ ಒನ್ PSA ಎಕ್ಸಾಮ್ ಅಲ್ಲಿ 30 ಅಂಕ ಎಸ್ಎಗೆ, 20 ಅಂಕ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷ್ ಇಂದ ಕನ್ನಡಕ್ಕೆ, ಒಟ್ಟು 20 ಅಂಕ ಟ್ರಾನ್ಸ್ಲೇಷನ್ ಇರುತ್ತೆ, ನೀವು 28 ಅಂಕ ತಗೊಂಡ್ರಿ. ಹೌದು ಸರ್. ಓಕೆ, ಏನಾದ್ರು ಒಂದು ನಿಮ್ಮ ಅನುಭವದ ನುಡಿ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ? ಅಂದ್ರೆ ಸರ್ ಅದೇ ಈಗ ಯಾವ್ದೇ ಆದ್ರೂ ಅಷ್ಟೇನೆ ಸರ್, ಒಂದ್ ಅದೇ ಸಕ್ಸಸ್ ಆಗ್ಲಿ ಅದು ಆಗುತ್ತೋ, ಈಗ ಅಕಸ್ಮಾತ್ ಸಕ್ಸಸ್ ಕೆಲವರಿಗೆ ತಕ್ಷಣ ಆಗುತ್ತೆ ಸರ್, ಕೆಲವರಿಗೆ ತುಂಬಾ ಲೇಟ್ ಆಗಿ ಆಗುತ್ತೆ. ಯಾವುದೇ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಅಶೋಕ್, ಏನಾದ್ರೂ ನಿಮ್ಮ ಅನುಭವ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ?
ಅದೇ ಸರ್ ರೈಟಿಂಗ್ ಸರ್ ಒಂದು ಒಂದು ಬುಕ್ಸ್ ಗಳನ್ನ ಅದಕ್ಕೆ ಆದಂತ ಟಾಪಿಕ್ ಟಾಪಿಕ್ ಈಗ ಹಳೆ ಪೇಪರ್ ಎಲ್ಲ ಕೇಳಿರ್ತಾರೆ ಸರ್ ಅದಕ್ಕೆ ಎಸ್ಸೆ ಬರೆಯೋದಕ್ಕೆಲ್ಲ ಕೇಳಿರ್ತಾರೆ ಹಳೆ ಪೇಪರ್ ಅಲ್ಲಿ ತುಂಬಾ ಒಂದು 5 ಟಾಪಿಕ್ಸ್ ಕೊಟ್ಟಿರ್ತಾರೆ ಸರ್ 5 ಅಲ್ಲಿ 1 ಬರೀಬೇಕು ಅಂತ ಕೊಟ್ಟಿರ್ತಾರೆ ಆ ತರದ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸರ್ ಕಲೆಕ್ಟ್ ಮಾಡ್ಕೊಂಡು ಆ ಎಸ್ಸೆ ಅದಕ್ಕೆ ಎಸ್ಸೆ ಗಳನ್ನ ಪ್ರಿಪೇರ್ ಮಾಡ್ತಾ ಹೋಗ್ಬೇಕು ಸರ್ ಪ್ರಿಪೇರ್ ಮಾಡ್ತಾ ಇದ್ರೆ ಒಂದು ಐಡಿಯಾಸ್ ಬರುತ್ತೆ ಸರ್ ಯಾವ್ದೇ ಟಾಪಿಕ್ ಕೊಟ್ಟರು ಬರೀತೀನಿ ಅನ್ನೋ ಒಂದು ಓಕೆ ಅಶೋಕ್ ಪತ್ರಿಕೆ 2 80 ಅಂಕವನ್ನ ಸಾರಿ 80 ಪ್ರಶ್ನೆಗಳನ್ನ ಸರಿ ಮಾಡಿದ್ರೆ 120 ಅಂಕಗಳನ್ನ ಪಡ್ಕೊಂಡ್ರಿ ಅಶೋಕ್ 80 100ಕ್ಕೆ ಆದ್ರೆ ಮೊದಲು ಪರೀಕ್ಷೆಗಳಲ್ಲಿ ಅಂದ್ರೆ ನೀವು ಫೇಲ್ಯೂರ್ ಆದ್ರಲ್ಲ ಆ ಎಕ್ಸಾಮ್ಗಳಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ನೀವು ಸೆಲೆಕ್ಷನ್ ಆಗ್ತಾ ಇರಲಿಲ್ಲ ಅದು ತುಂಬಾ ಸ್ಕೋರ್ ಕಡಿಮೆ ಆಗ್ತಾ ಇತ್ತು ಅನ್ಸುತ್ತೆ ನನ್ನ ಪ್ರಕಾರ ಒಂದು 60 ಹತ್ರ ಇರ್ತಿತ್ತ ಸರ್ ಇಲ್ಲ ಸರ್ ಅದು ನಮ್ದು ಯಾಕೆ ಅಂದ್ರೆ ನಮ್ದು ಅವಾಗ ಪಿಯುಸಿ ಕೌಂಟ್ ಇತ್ತು ಸರ್ ಪಿಯುಸಿ ಪರ್ಸೆಂಟೇಜ್ ಪಿಸಿ ನಲ್ಲಿ ಪಿಯುಸಿ ಪರ್ಸೆಂಟ್ ಕೌಂಟ್ ಇತ್ತು ಬಟ್ ನಂದು ಪಿಯುಸಿ ಪರ್ಸೆಂಟೇಜ್ ಕಮ್ಮಿ ಇದೆ ಸರ್ ಸಿಇಟಿ 74-75 ಆತರ ಎಲ್ಲ ಆಗ್ತಾ ಇತ್ತು ಬಟ್ ಕಮ್ಮಿ ಇರೋದ್ರಿಂದ ಆಗ್ತಾ ಇರಲಿಲ್ಲ ಸರ್ ಓಕೆ ಹಾಗಾದ್ರೆ ನೀವು ಒಂದು 70 ಇದ್ದಿದ್ದನ್ನ 80 ಗೆ ತಗೊಂಡ್ ಬಂದ್ರಿ ಹೌದು ಸರ್ ಓಕೆ ಹೇಗಿತ್ತು ಪತ್ರಿಕೆ 2ಕ್ಕೆ ನಿಮ್ಮ ಸಿದ್ಧತೆ ಯಾವ್ದಾದ್ರು ಒಂದು ವಿಷಯವನ್ನ ತಗೊಂಡು ಹೇಳ್ಬೋದಾ ಹೇಗ್ ಸಿದ್ಧತೆ ನಡೆಸ್ತಾ ಇದ್ರಿ ಅಂತ ಎಸ್ ಸರ್ ಹೇಳ್ತೀನಿ ಸರ್ ಈಗ ಈಗ ಒಂದು ಟಾಪಿಕ್ ಸರ್ ಈಗ ಈಗ ಒಂದು ಸಬ್ಜೆಕ್ಟ್ ಹೋಗ್ತೀನಿ ಅಂದ್ರೆ ಸರ್ ಈಗ ಒಂದು ಭೂಗೋಳ ಶಾಸ್ತ್ರ ಸರ್ ಜಿಯೋಗ್ರಫಿ ಒಂದು ಜಿಯೋಗ್ರಫಿನ ನಾವು ಅಧ್ಯಯನ ಮಾಡ್ಬೇಕು ಅಂದ್ರೆ ಸರ್ ನೀವ್ ಹೇಗ್ ಮಾಡ್ತಾ ಇದ್ರಿ ಅಶೋಕ್ ನೀವ್ ಹೇಗ್ ಮಾಡ್ತಾ ಇದ್ರಿ ಮೊದಲು ನೀವ್ ಹೇಗ್ ಮಾಡ್ತಾ ಇದ್ರಿ ಅಂತ ತಿಳಿಸ್ಕೊಟ್ಟು ನಂತರ ನೀವು ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ ಎಸ್ ಸರ್ ನಾನ್ ಜಿಯೋಗ್ರಫಿನ ಸ್ಟಡಿ ಮಾಡುವಾಗ ಸರ್ ಈಗ ಜಿಯೋಗ್ರಫಿಗೆ ಅದು 100% ಮ್ಯಾಪ್ ಗಳು ಇರಲೇಬೇಕು ಸರ್ ಈಗ ನಾನು ಓದುವಾಗ ನಾನು ಗೋಡೆಗೆ ಮ್ಯಾಪ್ ಗಳನ್ನ ತಗಲಾಕೊಂಡಿದ್ದೆ ಸರ್ ಅಂದ್ರೆ ಇಟ್ಕೊಂಡಿದ್ದೆ ಅದು ಅಂಟಿಸ್ಕೊಂಡು ವರ್ಲ್ಡ್ ಮ್ಯಾಪ್ ಸರ್ ಇಂಡಿಯಾ ಮ್ಯಾಪ್ ಮತ್ತೆ ಕರ್ನಾಟಕ ಮ್ಯಾಪ್ ಈ ತರ ಮ್ಯಾಪ್ ಗಳನ್ನ ನಾವು ಇಟ್ಕೊಂಡಿರ್ಬೇಕು ಸರ್ ಜೊತೆಗೆ ಆಮೇಲೆ ನಾವು ಸ್ಟಡಿ ಮಾಡುವಾಗ ಸರ್ ನಾವು ಯಾವ ಜಿಯೋಗ್ರಫಿನ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ಸರ್ ಬುಕ್ ಜೊತೆಗೆ ಅಟ್ಲಾಸ್ ಇರ್ಬೇಕು ಸರ್ ಈಗ ವರ್ಲ್ಡ್ ಮ್ಯಾಪ್ ವರ್ಲ್ಡ್ ಗೆ ಮತ್ತೆ ಇಂಡಿಯಾ ಸ್ಟೇಟ್ ಈ ತರ ಅಟ್ಲಾಸ್ ಇರುತ್ತೆ ಸರ್ ಅಟ್ಲಾಸ್ ನಾವು ಇಟ್ಕೊಂಡು ನಾನು ಅಭ್ಯಾಸ ಮಾಡ್ತಾ ಇದ್ದೆ ಸರ್ ಈಗ ಯಾವ್ದಾದ್ರು ಒಂದೀಗ ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಒಂದು ನಮ್ಗೆ ಅದು ಥಿಯರಿಯಟಿಕಲ್ ಓದಕ್ ಹೋದ್ರೆ ಸ್ವಲ್ಪ ಇದಾಗುತ್ತೆ ಸರ್ ಕಷ್ಟ ಆಗುತ್ತೆ ಅದನ್ನ ನಾವು ಮ್ಯಾಪ್ ವೈಸ್ ಮತ್ತೆ ಈಗ ವಿಡಿಯೋಸ್ ಎಲ್ಲ ಬರುತ್ತೆ ಸರ್ ಯೂಟ್ಯೂಬ್ ಅಲ್ಲಿ ಈಗ ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಪಿಕ್ಚರ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಅಕ್ಷಾಂಶಗಳು ರೇಖಾಂಶಗಳು ಈ ತರ ಅದ್ರ ಎಷ್ಟು ಅಂತರ ಇದೆ ಅದೆಷ್ಟು ನಿಮ್ಗೆ ಈ ತರ ಎಲ್ಲ ಅದ್ರಲ್ಲಿ ಕರೆಕ್ಟ್ ಆಗಿ ನಮ್ಗೆ ಎಲ್ಲ ಡೀಟೇಲ್ ಕೊಡ್ತಾರೆ ಸರ್ ಈ ತರ ಮ್ಯಾಪ್ ಗಳ ಜೊತೆಗೆ ನಾವು ಬುಕ್ಸ್ ಜೊತೆಗೆ ಮತ್ತೆ ರಿಟರ್ನ್ ರೈಟಿಂಗ್ ಅಲ್ಲಿ ನಾವು ನೋಟ್ ಮಾಡ್ಕೊಂತ ಹೋದ್ರೆ ಅದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಸರ್ ಓಕೆ ಅಶೋಕ್ ಅಂದ್ರೆ ನೀವು ಒಂದು ಸಬ್ಜೆಕ್ಟ್ ನ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂಡ್ರೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಯಾವ ರೀತಿ ಸಿದ್ಧತೆ ನಡೆಸಬೇಕು ಒಬ್ಬ ಅಭ್ಯರ್ಥಿ 100ಕ್ಕೆ 80 ಪ್ರಶ್ನೆಗೆ ಸರಿ ಮಾಡಬೇಕು ಅಂದ್ರೆ ಯಾವ ರೀತಿ ನಡೆಸಬೇಕು ಸರ್ ಅದೇ ಅವರು ಕೆಲವೊಂದು ಬುಕ್ಸ್ ಗಳನ್ನ ಸರ್ ಅವರು ಪರ್ಸನಲ್ ಆಗಿ ಇಟ್ಕೋಬೇಕು ಸರ್ ಬೇರೆ ಎಲ್ಲ ಬುಕ್ಸ್ ಇಸ್ಕೊಂಡು ಹೋದ ಅವೆಲ್ಲ ಇರ್ಬಾರ್ದು ಸರ್ ಸ್ವಂತ ಬುಕ್ ಹೈಸ್ಕೂಲ್ ಇಂದ ಇರ್ದು ಆಮೇಲೆ ಇಂಡಿವಿಜುವಲ್ ಬುಕ್ ಈಗ ಆತರ ಬರ್ದಿರ್ತಾರೆ ಗೌರ್ಮೆಂಟ್ ಅಡಿಷನ್ ಬುಕ್ಸ್ ಇರುತ್ತೆ ಅದನ್ನೆಲ್ಲ ಸರ್ ಅವರೇ ಸ್ವತಃ ಕಲೆಕ್ಟ್ ಮಾಡ್ಕೊಂಡು ಸ್ವಂತ ಬುಕ್ ಇಂದ ಅವರೇ ಸ್ಟಡಿ ಮಾಡ್ಬೇಕು ಸರ್ ಅದನ್ನ ಸ್ಟಡಿ ಮೊದಲು ನಮ್ಗೆ ಬುಕ್ಸ್ ಗಳನ್ನ ಓದ್ಬೇಕು ಸರ್ ಅಂದ್ರೆ ನಮಗೆ ಸಡನ್ ಆಗಿ ಈಗ ಬೇಸಿಕ್ ಆಗಿ ಇಲ್ದೇನೆ ನಾವು ಡೈರೆಕ್ಟ್ ಆಥರ್ಸ್ ಬುಕ್ ಎಲ್ಲ ಓದಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಈಗ ಹೈಸ್ಕೂಲ್ ಬುಕ್ ಗಳು ತುಂಬಾ ಬೇಸಿಕ್ ಆಗಿ ತುಂಬಾ ಚೆನ್ನಾಗಿದೆ ಸರ್ ಹೈಸ್ಕೂಲ್ ಬುಕ್ ನ ಓದ್ಕೊಂಡು ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಈ ತರ ಪೊಲಿಟಿಕಲ್ ಸೈನ್ಸ್ ಈ ತರ ಎಲ್ಲ ಸ್ಟಡಿ ಮಾಡ್ತಾ ಹೋಗಿ ಸರ್ ಮೊದ್ಲು ಬುಕ್ಸ್ ನ ಓದ್ಬೇಕು ಸರ್ ನಾನು ಆತರ ಓದ್ತಾ ಇದ್ದೆ ಮೊದ್ಲು ಬುಕ್ಸ್ ನ ಓದಿ ಆಮೇಲೆ ಅದನ್ನೆಲ್ಲ ಟಿಕ್ ಮಾಡ್ಕೊಂಡು ಆಮೇಲೆ ನಾನು ಅದನ್ನ ರಿಟರ್ನ್ ನೋಟ್ಸ್ ಮಾಡ್ತಾ ಇದ್ದೆ ಸರ್ ರಿಟರ್ನ್ ನೋಟ್ಸ್ ಮಾಡ್ಕೊಂಡು ನಾನು ಅದನ್ನ ರಿವಿಷನ್ ಮಾಡ್ಕೊತಾ ಇದ್ದೆ ಈ ತರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಬೇಗ ಅದು ರಿಟರ್ನ್ ನೋಟ್ಸ್ ಎಲ್ಲ ಮಾಡ್ಕೊಂಡಿದೀವಲ್ಲ ಸರ್ ಅದು ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರ್ ಈಸಿ ಆಗುತ್ತೆ ಪತ್ರಿಕೆ 2 ಆಯ್ತು ಸಂದರ್ಶನಕ್ಕೆ ಬರೋಣ ಸರ್ ಸಂದರ್ಶನಕ್ಕೆ ನೀವು ಮೊದಲನೇ ಸಂದರ್ಶನ ಇದು ಹೌದು ಸರ್ ನನ್ನ ಮೊದಲನೇ ಸಂದರ್ಶನ ಏನಾದ್ರೂ ಮೊದಲನೇ ಸಂದರ್ಶನ ಅನ್ನುವಂತ ಒಂದು ಆತಂಕ ಇತ್ತ ಅಂದ್ರೆ ಈಗಪ್ಪ ಸಂದರ್ಶನವನ್ನ ಎದುರಿಸೋದು ಅಂತ ಹೌದು ಸರ್ ನನಗೆ ನಾನು ಇದುವರೆಗೂ ಎಲ್ಲೂ ಯಾವ್ದೇ ರೀತಿ ಸಂದರ್ಶನ ಕೊಟ್ಟಿರಲಿಲ್ಲ ಸೊ ನನ್ಗೆ ಹೇಗ್ ಮಾಡ್ಬೇಕು ಅಂತ ನಂಗೆ ಅದ್ರ ಬಗ್ಗೆ ಐಡಿಯಾ ಗೊತ್ತಿರಲಿಲ್ಲ ಸರ್ ಸಂದರ್ಶನ ಹೇಗಿರುತ್ತೆ ಹೇಗ್ ಅಟೆಂಡ್ ಮಾಡ್ಬೇಕು ಅಂತ ನಂಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಸರ್ ನಂಗೆ ಏನ್ ಮಾಡಿದ್ರಿ ಹಾಗಾದ್ರೆ ಸರ್ ಅದ ನನಗ ಕೆಲವರು ಇದು ಚಂದ್ರಾಯತ್ನದಲ್ಲಿ ನಮ್ ಸರ್ ಇಂದ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಂಡೆ ಸರ್ ಹೇಗೆ ಅಟೆಂಡ್ ಮಾಡ್ಬೋದು ಸರ್ ಅದು ಹೇಗಿರುತ್ತೆ ಹೇಗ್ ನಾವು ಅದು ಹೇಗೆ ಅಟೆಂಡ್ ಮಾಡಿ ನಾವು ಅಲ್ಲಿ ಸಂದರ್ಶನ ಹೇಗೆ ಎದುರಿಸ್ಬೇಕು ಆತರ ಎಲ್ಲ ತಿಳ್ಕೊಂಡೆ ಸರ್ ಮತ್ತೆ
ಈಗ ನನ್ನ ಕೆಲವರು ಗೆಳೆಯರೇ ನನ್ನ ಫ್ರೆಂಡ್ಸ್ ಗಳು ಎಷ್ಟೋ ಜನ ಅಟೆಂಡ್ ಮಾಡಿ ಬಂದಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಅದನ್ನ ಅದ್ರ ಬಗ್ಗೆ ನಾನು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡೆ ಸರ್. ಅದರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಯ್ತು ಸರ್ ಅದು ಸಂದರ್ಶನ ಅಟೆಂಡ್ ಮಾಡೋದಕ್ಕೆ. 6.5 ಅಂಕ ಆಗಲ್ವಾ ಅಶೋಕ್ ನೀವು ಪಡ್ಕೊಂಡಿದ್ದು? ಹೌದು ಸರ್, 6.5. ಹಾಗಾದ್ರೆ ಒಂದು ನಿಮ್ಮ ಒಂದು ಸಂದರ್ಶನದ ಅನುಭವವನ್ನು ಹೇಳ್ಕೋಬಹುದಾ? ಏನಾದ್ರೂ ಒಂದು ಪ್ರಶ್ನೆ ಇರಬಹುದು ಅಥವಾ ಅಲ್ಲಿ ಕೇಳಿದಂತ ವಿಷಯ ಇರಬಹುದು, ನಿಮ್ಮ ಪರಿಚಯ ಇರಬಹುದು, ಒಂದು ಸನ್ನಿವೇಶ ಯಾವ್ದಾದ್ರು? ಹೌದು ಸರ್, ಮೊದಲು ನನ್ನ ಬಯೋಡಾಟಾ ಅಂದ್ರೆ ನನ್ನ ವೈಯಕ್ತಿಕವಾಗಿ ಕೇಳಿದ್ರು ಸರ್. ಇದರಲ್ಲಿ ಅಲ್ಲಿಯ ಸಂದರ್ಶನದಲ್ಲಿ ಒಂದು ಟಾಪಿಕ್ ನ ಹೇಳ್ಬೇಕು ಅಂದ್ರೆ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು ಸರ್. ಅಂದ್ರೆ ಅಂದ್ರೆ ಪೊಲೀಸ್ ವರ್ಕ್, ಈಗ ನಾನೀಗ ಕರ್ತವ್ಯದಲ್ಲಿ ನನ್ನ ಕರ್ತವ್ಯ ಅಂದ್ರೆ ಪೊಲೀಸ್ ನಾನು ಇವಾಗ ಕರ್ತವ್ಯ ಮಾಡ್ತಾ ಇರ್ತೀನಿ ಸರ್. ಇವಾಗ ನಾನು ಡ್ಯೂಟಿಲಿ ಇರ್ತೀನಿ. ಈಗ ನನಗೆ ಮನೆಯಿಂದ ಒಂದ್ ಕಾಲ್ ಬರುತ್ತೆ ಸರ್, ಅವ್ರು ಕೇಳಿದ್ದು ನಿಮಗೆ ಒಂದ್ ಕಾಲ್ ಬರುತ್ತೆ, ನೀವು ಏನೋ ಎಮರ್ಜೆನ್ಸಿ ಇರುತ್ತೆ, ನೀವು ಹೋಗ್ಬೇಕಾಗುತ್ತೆ ಊರಿಗೆ, ಆಗ ನೀವ್ ಏನ್ ಮಾಡ್ತೀರಾ ಅಂತ ಅನ್ಸುತ್ತೆ. ಆಗ ನಾನು ಸರ್ ನಾನು ನನ್ನ ಮೇಲಧಿಕಾರಿಗಳನ್ನು ಅವ್ರ ಹತ್ರ ನಾನು ಅನುಮತಿ ಕೇಳ್ತೀನಿ ಸರ್ ಅಂತ ಅಂದೆ. ಸೊ ಅದಕ್ಕೆ ಇಲ್ಲಪ್ಪ ನೀನು ಡ್ಯೂಟಿ ಮಾಡ್ಲೇಬೇಕಾಗುತ್ತೆ, ಈಗ ಈ ತರ ಇದೆ ಸ್ಥಿತಿ ಇದೆ, ನೀನ್ ಡ್ಯೂಟಿ ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ಅಂತ ಹೇಳ್ತಾರೆ ಸರ್. ಅವಾಗ ನಾನು ಸರ್ ಈಗ ನನ್ನ ಪರಿಸ್ಥಿತಿನ ಅವ್ರಿಗೆ ವಿವರಿಸಿ ಹೇಳ್ತೀನಿ ಸರ್, ಈ ತರ ಪ್ರಾಬ್ಲಮ್ ಇದೆ, ಈ ತರ ಎಲ್ಲ ಇದೆ ಅಂತ ಹೇಳ್ತೀನಿ ಸರ್ ಅಂತ ಅಂದೆ. ಆಗ ಅವ್ರು ಇಲ್ಲ ನೀನ್ ಏನೇ ಹೇಳಿದ್ರು ಅವ್ರು ಕೇಳಲ್ಲಪ್ಪ, ನೀನು ಕರ್ತವ್ಯ ನೀನ್ ಮಾಡ್ಲೇಬೇಕಂತ ಪರಿಸ್ಥಿತಿ ಇದೆ, ನೀನ್ ಅವಾಗ ಏನ್ ಮಾಡ್ತೀಯ ಅಂದ್ರೆ ಸರ್. ಅದಕ್ಕೆ ನಾನು ಸರ್ ನನ್ನ ಕರ್ತವ್ಯನೇ ಮಾಡ್ತೀನಿ ಸರ್ ಅಂತ ಅಂದೆ. ಸೊ ಅವರು ಸರ್ ಗುಡ್ ಅಂತ ಅಂದ್ರು. ಓಕೆ, ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಕೊನೆಯದಾಗಿ ಅಶೋಕ್, ಒಟ್ಟಾರೆಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರೋಸ್ಕರ ನೀವು ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಟೈಮಿಂಗ್ಸ್ ಏನಾದ್ರು ಇಟ್ಕೊಳ್ತಿದ್ರಾ? ಮತ್ತೆ ಇಷ್ಟು ಗಂಟೆ ಓದ್ಬೇಕು ದಿವಸಕ್ಕೆ ಅಂತ, ಮತ್ತೆ ಇಂಥ ಪ್ಲೇಸ್ ಅಲ್ಲಿ ಲೈಬ್ರರಿನಲ್ಲೇ ಓದ್ಬೇಕು ಅಥವಾ ರೂಮ್ ಅಲ್ಲಿ ಓದ್ಬೇಕು, ಗ್ರೂಪ್ ಸ್ಟಡಿ ಮಾಡ್ಬೇಕು, ಈ ತರ ಬೇರೆ ಬೇರೆ ಒಬ್ಬೊಬ್ರು ಒಂದೊಂದು ವಿಧಾನ ಇರುತ್ತೆ ಓದೋದು. ನೀವು ಯಾವ ತರ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಕೊನೆಯ ಮಾತುಗಳಲ್ಲಿ ತಿಳಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಹೌದು ಸರ್, ನಾವು ಅದೇ ಮೊದ್ಲೇ ಹೇಳಿದಂಗೆ ಸರ್, ಅರುಣ್ ಕುಮಾರ್ ಮತ್ತೆ ನಾನು ರೂಮ್ಮೇಟ್ಸ್ ಆಗಿ ಓದ್ತಾ ಇದ್ದೆ ಸರ್ ಕಾಂಪ್ಲೀಟ್ ಎಕ್ಸಾಮ್ ಗೊತ್ತಾ ಇದ್ದು. ಬಟ್ ಮಾರ್ನಿಂಗ್ ಸರ್ ನಾವು ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಮೇನ್ ಇರುತ್ತಲ್ಲ ಸರ್, ಫಿಸಿಕಲ್ ಎಲಿಜಿಬಲ್ ಆದ್ರೆ ಎಕ್ಸಾಮ್ ಕೊಡ್ತಾರೆ ಅಲ್ಲ ಸರ್. ಅದಕ್ಕೆ ನಾವು ಏನ್ ಮಾಡ್ತಿದ್ವಿ, 1 ಅವರ್ ಮಾರ್ನಿಂಗ್ 1 ಅವರ್ ನಾವು ಫಿಸಿಕಲ್ ಗೆ ಅಂತ ಗ್ರೌಂಡ್ ಗೆ ಹೋಗ್ತಿದ್ವಿ ಸರ್. ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಮಾಮೂಲಿ ಯಥಾಸ್ಥಿತಿ ಟಿಫನ್ ಟೈಮ್ ಅಂದ್ರೆ ಒಂದು 9-10 ಗಂಟೆವರೆಗೂ ಸ್ಟಡಿ ಮಾಡಿವ ಸರ್. ಟಿಫನ್ ಗೆ ಅಂತ ಒಂದು 1/2 ಅವರ್ 1 ಅವರ್ ಬ್ರೇಕ್ ಮಾಡ್ತಾ ಇದ್ದೆ ಸರ್. ಮತ್ತೆ ಟಿಫನ್ ಆದ್ಮೇಲೆ ಒಂದು ಆಫ್ಟರ್ನೂನ್ ಒಂದು 12:30-1 ಗಂಟೆ ವರ್ಗುನು ಸ್ಟಡಿ ಮಾಡಿವೋ ಸರ್. ಮತ್ತೆ ಅಲ್ಲಿ ಸ್ವಲ್ಪ ರೆಸ್ಟ್ ಅಂತ ಕೊಡ್ತಾ ಇದ್ದೆ ಸರ್, ರೆಸ್ಟ್ ಕೊಟ್ಕೊಂಡೆ ಸ್ಟಡಿ ಮಾಡ್ತಾ ಇದ್ದು. ಮತ್ತೆ ಮಾಮೂಲಿ ಸಂಜೆ ಈವ್ನಿಂಗ್ ವರ್ಗುನು ಓದ್ತಾ ಇದ್ದೆ ಸರ್. ಮತ್ತೆ ಈವ್ನಿಂಗ್ ಪರ್ ಡೇಲಿ 2 ಟೈಮ್ ಫಿಸಿಕಲ್ ಫಿಟ್ನೆಸ್ ಗೋಸ್ಕರ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸರ್. ಅಲ್ಲಿ 1 ಅವರ್ ಹೋಗೋದು ಸರ್. ಮತ್ತೆ ನೈಟ್ ಸುಮಾರು 12 ಗಂಟೆವರೆಗೂ ನಾವು ಸ್ಟಡಿ ಮಾಡ್ತಾ ಇರೋ ಸರ್, ಅಂದ್ರೆ ಇಂಡಿವಿಜುವಲ್ ಸ್ಟಡಿ ಮಾಡಿವೋ ಸರ್. ಮತ್ತೆ ಮೆಂಟಲ್ ಅಬಿಲಿಟಿ ಅಂತ ಬಂದ್ರೆ ಫ್ರೆಂಡ್ ಮತ್ತೆ ನಾವು ಇಬ್ರು ಕೆಲವು ಹಳೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಸರ್ ಒಬ್ರು ನಮ್ಗೆ ಕ್ವಶನ್ ಪೇಪರ್ ಕೊಟ್ಟಿದ್ರು ಸರ್ ಮ್ಯಾಥ್ಸ್ ಮೆಂಟಲ್ ಅಬಿಲಿಟಿ. ನಾವು ಅದನ್ನ ಗ್ರೂಪ್ ಆಗಿ ಇಬ್ರು ಗ್ರೂಪ್ ಆಗಿ ನಾವು ಅದನ್ನ ಮೆಂಟಲ್ ಅಬಿಲಿಟಿನ ಬಿಡಿಸ್ತಾ ಇದ್ದೆ ಸರ್. ಕೆಲವೊಂದು ಸಬ್ಜೆಕ್ಟ್ ನ ನಾವು ಇಬ್ರು ಡಿಸ್ಕಶನ್ ಮಾಡಿನ ಓದ್ತಾ ಇದ್ದೆ ಸರ್ ನಾವು ಅದನ್ನ. ಓಕೆ ಅಶೋಕ್, ಅಂದ್ರೆ ನೀವು ಎಷ್ಟು ಗಂಟೆ ಓದ್ತಾ ಇದ್ರಿ ಒಂದು ಅಂದಾಜು? ಸರಿ ಸುಮಾರು ಸುಮಾರು ಸರ್ ಒಂದು 9-10 ಅವರ್ ಓದ್ತಾ ಇದ್ದೆ ಸರ್. ಸರಾಸರಿ ಅಶೋಕ್, ನಿಮ್ಮ ಅನುಭವವನ್ನ ತಿಳಿಸ್ಕೊಟ್ರಿ, ನಿಮ್ಮ ಮಾತುಗಳನ್ನ ಕೇಳಿದಂತ ಸ್ಪರ್ಧಾರ್ಥಿಗಳು, ನಾನು ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೂ ಸಬ್ ಇನ್ಸ್ಪೆಕ್ಟರ್ ಆಗ್ಬಹುದು, 10-12 ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಫಲ ಆದ್ರೂ ನಾನು ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಯಶಸ್ಸನ್ನ ಪಡ್ಕೋಬಹುದು, ಹಾಗೆ 25-26 ವರ್ಷಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ಲಿಕ್ಕೆ ಪ್ರಾರಂಭ ಮಾಡದಂತವ್ರು ಯಶಸ್ಸನ್ನ ಪಡ್ಕೋಬಹುದು ಅನ್ನೋದು ನಿಮ್ಮ ನೀವು ಉದಾಹರಣೆ. ಹೌದು ಸರ್. ಓಕೆ ಅಶೋಕ್, ತುಂಬಾ ಧನ್ಯವಾದಗಳು. ನಿಮ್ಮ ಎಲ್ಲ ವಿಚಾರವನ್ನ ಮುಕ್ತವಾಗಿ ಹಂಚ್ಕೊಂಡಿದ್ದೀರಾ, ಸ್ಪರ್ಧಾರ್ಥಿಗಳಿಗೆ ಇದು ಖಂಡಿತ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಇವತ್ತಿನ ಒಂದು ಕಿರು ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ